ಕರಸೇವಕ ಅರೆಸ್ಟ್ ಉತ್ತರವಿಲ್ಲದ ಪ್ರಶ್ನೆಗಳು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಟರಾಜ್ ಗೌಡ್ರೆ ಈಗ ಸದ್ಯಕ್ಕೆ ತೆಗೆದುಕೊಂಡಿರುವ ಸ್ಟ್ಯಾಂಡ್ ಕೂಡ ಮತ್ತಷ್ಟು ವಿವಾದಕ್ಕೆ ಕಾರಣ ಆಗಿರೋದು ಇವಾಗ ಯಾವ ವಿವಾದ ಆಯ್ತು ಅಂತ ಹೇಳಿದ್ರು ಆತನ ವಿರುದ್ಧ ಇರೋ ಇನ್ನೆಲ್ಲಾ ಪ್ರಕರಣಗಳ ಡೀಟೇಲ್ ಮತ್ತೆ ಮತ್ತೆ ಪ್ರಯತ್ನ ಕೇಳ್ತಾ ಇದ್ದೀನಿ ಮೊದಲಿಗೆ ಅವರನ್ನ ಬಂಧನ ಮಾಡಿದಾಗ ಹೇಳಿದ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣ ಅಂತ ಇದು ಯಾವುದೋ ಒಂದು ಸಮುದಾಯನ ತುಷ್ಟೀಕರಣ ಮಾಡೋ ಪ್ರಯತ್ನನ ಕಾಂಗ್ರೆಸ್ನಿಂದ ನೋಡಿ ಎಲ್ಲೂ ಕ್ರಮ ಕೈಗೊಂಡಿಲ್ಲ ಯಾವ ರಾಜ್ಯದಲ್ಲೂ ನಾವು ತಗೊಳ್ತಾ ಇದೀವಿ ಅಂತ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇಲ್ಲ ಇದು ರಾಮ ಮಂದಿರ ಉದ್ಘಾಟನೆಗಾಗಲಿ ತುಷ್ಟೀಕರಣ ಅಂತ ಪದಗಳಾಗ್ಲಿ ಇದು ಅನಗತ್ಯ ಮತ್ತೆ ಅನಾವಶ್ಯಕ ಒಂದು ಏನ್ ಸಪ ನಿಜವಾದ ಏನಂದ್ರೆ ದೀರ್ಘಾವಧಿ ಕೇಸ್ಗಳನ್ನು ಪೊಲೀಸ್ ಇಲಾಖೆ ರಿವ್ಯೂ ಮಾಡಿಕೊಂಡು ಆವಾಗ ಕ್ಲೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಕೋರ್ಟ್ಗಳು ಕೂಡ ಎಷ್ಟು ಮೂವತ್ತು ವರ್ಷದಿಂದ ನಲವತ್ತು ವರ್ಷದ ಕೇಸ್ಗಳು ನಡೀತಾ ಇದ್ರೆ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹಾಕೊಂಡ್ಬಿಟ್ಟಿರ್ತಾರೆ ಒಳಗೆ ಆರು ತಿಂಗಳು ಅವರು ಸಮನ್ಸ್ ಸರ್ವ್ ಆಗಿಲ್ಲ ಅಪ್ಸ್ಕಾನ್ ಲಾಂಗ್ ಪೆಂಡಿಂಗ್ ಕೇಸು ಹಾಕೊಂಡ್ಬಿಡ್ತಾರೆ ಸಿ ಆ ಕೇಸ್ಗಳೆಲ್ಲ ಇತ್ಯರ್ಥ ಮಾಡಬೇಕಾದ್ದು ಪೊಲೀಸ್ ಇಲಾಖೆಯ ಹೊಣೆ ಇರುತ್ತೆ ಕೋರ್ಟ್ ಕೂಡ ಅದನ್ನು ಮಾನಿಟರ್ ಮಾಡುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಕೇಸ್ಗಳನ್ನು ಅದನ್ನ ಒಂದೇ ಒಂದು ಕೇಸ್ ಪಿ ಕಂಚು ಮಾಡಿಲ್ಲ ನಾನು ನಿಮಗೆ ಹೇಳಿ ಬೆಂಗಳೂರಿನ ಒಂದು ಪ್ರಕರಣ ಇದೆ ಇಪ್ಪತ್ತೈದು ವರ್ಷದಿಂದ ತಲೆ ಮಾಡಿಸ್ಕೊಂಡಿದ್ದವರು ಕೋರ್ಟ್ ಪಕ್ಕದಲ್ಲಿ ಯಾವುದೇ ಕ್ಯಾಂಡಲ್ ಕೆಲಸ ಮಾಡ್ತಾ ಇದ್ದ ಮೊನ್ನೆ ಅರೆಸ್ಟ್ ಆಗಿದ್ದಾನೆ ಸಿ ಆ ಥರ ಪ್ರಕರಣಗಳು ಎಲ್ಲ ಕಡೆ ಸಮಯದಲ್ಲೂ ಆಗ್ತವೆ ಅವನ್ನ ಇತ್ಯರ್ಥ ಮಾಡಬೇಕಾದ್ರೂ ಹೊಣೆಗಾರಿಕೆ ಇರುತ್ತೆ ಅದನ್ನು ನಾವು ಬಣ್ಣ ಕಟ್ಟುವಂಥದ್ದು ಸಿ ಒಂದು ಕೇಸಿದು ಎಲ್ಲ ಬಹಳ ಇದು ಒಂದು ಕೇಸ್ ಅಷ್ಟೇ ಹೊರ್ತು ಇದೊಂದೇ ಕೇಸನ್ನು ತೆಗೆದುಕೊಂಡು ಕೆಲಸ ಯಾರೂ ಇಲ್ಲ ಆ ನಿರ್ದಿಷ್ಟವಾದ ಯೋಜನೆ ಯಾರಿಗೂ ಇಲ್ಲ ಆಮೇಲೆ ಈ ಥರ ಪೊಲೀಸ್ನವರು ಒಂದು ಕೇಸ್ ಮೇಲೆ ಅರೆಸ್ಟ್ ಮಾಡಿದಾಗ ನೀವೆಲ್ಲ ಚರ್ಚೆ ಮಾಡಿ ಅದಕ್ಕೆ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಪಿಯವರು ಆ ಬಣ್ಣ ಹಚ್ತಾ ಇರಬೇಕಾದಾಗ ಪೊಲೀಸ್ನವರು ಹೇಳ್ತಾರೆ ಇದೊಂದೇ ಅಲ್ಲಪ್ಪ ಇತ್ತೊಂದು ಭಾಳ ಕೇಸ್ಗಳಿದ್ದಾವೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಅದು ಸ್ವ ಏನು ತಪ್ಪಿಲ್ಲ ಅದು ಈ ಸಬಿಚುಯಲ್ ಅಫೆಂಡರ್ ನಾಲ್ಕು ಸ್ಟೇಷನ್ಗಳಲ್ಲಿ ಹದಿಮೂರು ಕೇಸ್ ಅಂದರೆ ಕಡಿಮೆ ಅನ್ನಲ್ಲ ಆತ

ಸಮನ್ಸ್ ಕೊಡ್ದಲ್ಲೇ ಏನಾದ್ರು ಅವ್ರಿಗೆ ಮಾಹಿತಿ ಕೊಡ್ದಲ್ಲೇ ಅವ್ರಿಗೆ ಏನು ಗೊತ್ತಿಲ್ಲದೆಲ್ಲೇ ಬೇಲ್ ತಗೊಂಡಿದ್ರು ಈ ಪ್ರಕರಣ ಈ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಬೇಲ್ ತಗೊಂಡಿದ್ದೀನಿ ಅಂತ ಆರೋಪಿ ಹೇಳ್ತಾ ಇದ್ದಾಗ ಎರಡ್ ಸಾವಿರದ ಹದಿನೆರಲ್ಲಿ ಆರೋಪ ಬೇಲ್ ಮೇಲೆ ಮತ್ತೆ ಕೋರ್ಟ್ ಅಪಿಯರ್ ಆದ್ರ ಅವ್ರ ಅಡ್ವೊಕೇಟ್ ಬೇಲ್ ಕೊಡಿಸೋರು ಮಾಹಿತಿ ಇರೋದಿಲ್ವಾ ಆ ಕೋರ್ಟ್ ಕ್ಲೋಸ್ ಕೇಸ್ ಕ್ಲೋಸ್ ಮಾಡ್ಕೊಬೇಕನ್ನೋ ಪರಿಜ್ಞಾನ ಕೂಡ ಇರೋದಿಲ್ವಾ ಆ ಎಲ್ಲಾ ಲೋಪಗಳು ಪೊಲೀಸ್ ಅವ್ರದ್ದು ಲೋಪ ಇರುತ್ತೆ ಮನೆಗೆ ಹೋಗ್ತಾರೆ ಸಮನ್ಸ್ ಕೊಡಕ್ಕೆ ಬೀಗ ಹಾಕಿತ್ತು ಅಂತ ಬರ್ಕೊತಾರೋ ಇಲ್ಲ ಇರ್ಲಿಲ್ಲ ಅಂತ ಬರ್ಕೊತಾರೋ ಅಪ್ಸ್ಕ್ಯಾಂಡಿಂಗ್ ಅಂತ ಇಲ್ಲ ನಾಲ್ಕು ಪ್ರಕರಣಗಳನ್ನ ಏಕದ್ ಪೊಲೀಸರು ಆಕ್ಟಿವ್ ಆಗ್ಬಿಟ್ರೆ ಆಗಬಿಟ್ರೆ ಒಂದು ಪ್ರಶ್ನೆ ಬರುತ್ತೆ ಸ್ಟೇಷನ್ ಮನೆಯವರು ಅವ್ರ ಎಪ್ಪತ್ತಾರು ವರ್ಷ ವಾಪಸ್ ಬಂತು ಅವರನ್ನೇ ತಕೊಂಡು ಹೋದ್ರು ವಾಮಮೂರ್ತಿ ತಾಕೊಂಡ್ ಹೋದ್ರು ಈ ಸುಳ್ಳು ಅದು ಸುಳ್ಳು ನೇ ತಾಕೊಂಡು ಹೋದ್ರು ನಿರಾಧಿಗಳ ಸುಳ್ಳು ಯಾಕಂದ್ರೆ ಪೊಲೀಸ್ ಇಲಾಖೆ ಯಾವಾಗಲೂ ಕೂಡ ಈ ಥರ ರಿವ್ಯೂ ಮಾಡಿಕೊಂಡು ಲಾಂಗ್ ಪೆಂಡಿಂಗ್ ಕೇಸ್ಗಳನ್ನ ಗಳನ್ನ ಈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅದರೊಳಗೆ ಇದು ಒಂದು ಎಷ್ಟೊಂದು ಕೇಸ್ಗಳು ಅವ್ರ ಹೇಳಿದ್ರೆ ಮೂವತ್ತೆರಡು ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಹಳೆಯ ಕೇಸ್ಗಳನ್ನ ಗಳನ್ನ ಅಂತ ಅದರೊಳಗೆ ಇದು ಒಂದಷ್ಟೇ ಬಿಟ್ಟರೆ ಇದನ್ನು ಕ್ಲೋಸ್ ಸಿ ಈಗ ಬೇರೆಯವ್ರಕ್ ಪೀಟಲ್ ಆದಾಗ ಇವರು ಕೋರ್ಟ್ ಹೋದ್ರೆ ಹೈಕೋರ್ಟ್ ಕೋರ್ಟ್ಗೆ ಹಾಕೊಂಡ್ರು ಕ್ಲಾಶ್ ಅಕ್ವಿಟಲ್ ಅಪ್ವಿಲ್ ಆಗಬಿಡ್ತಾರೆ ಅದರೊಳಗೆ ದೊಡ್ಡ ವಿಷಯ ಅಲ್ಲ ಆದರೆ ಇದನ್ನ ಬಣ್ಣ ಬಳಿದು ಸುಳ್ಳುಗಳನ್ನು ಹೇಳಿ ಅಪಪ್ರಚಾರ ಮಾಡಿ ಇದನ್ನ ಪಿಯವರು ರಾಜಕೀಯಕ್ಕೋಸ್ಕರ ಅದು ಅದೊಂದು ದುರಂತ ಆಮೇಲೆ ಬೇರೆ ಏನು ವಿಷಯ ಇಲ್ಲ ನೋಡಿ ಒಂದು ಸಕಾರಾತ್ಮಕವಾಗಿ ಯಾವಾಗಲೂ ಪೊಲೀಸ್ ಇಲಾಖೆಯ ಕೆಲಸ ಮತ್ತೆ ಕಾನೂನು ಕೆಲಸವನ್ನ ನಾವು ಸಕಾರಾತ್ಮಕವಾಗಿ ನೋಡಬೇಕು ಇಲ್ಲಿ ಪಿಕ್ ಅಂಡ್ ಚೂಸ್ ಅನ್ನೋದು ಬರದೇ ಇಲ್ಲ ಮೇಲೆ ದ್ವೇಷ ಆಗಲಿ ಹಸುವಾಗಿ ಯಾವುದೂ ಇಲ್ಲ ಎಲ್ಲ ಕ್ರಿಮಿನಲ್ ಪ್ರಕರಣಗಳು ಹಳೆ ಪ್ರಕರಣಗಳು ಇತ್ಯರ್ಥ ಆಗಬೇಕು ಅದಕ್ಕೆ ಪೊಲೀಸ್ ಇಲಾಖೆ ಶ್ರಮ ವಹಿಸ್ತದೆ ನಾವು ಅದು ಪೊಲೀಸ್ ಇಲಾಖೆ ಶ್ಲಾಘನೆ ಮಾಡಬೇಕಷ್ಟೇ ಅದು ಬಿಟ್ರೆ ಎಲ್ಲಾ ಕೇಸ್ಗಳನ್ನ ಇಡೀ ರಾಜ್ಯದಲ್ಲಿ ಯಾವ್ದು ದೀರ್ಘಾವಧಿ ಕೇಸವೇ ಎಲ್ಲವನ್ನು ಈ ತರ ಮಾಡ್ತಿದ್ದಾರೆ ಪ್ರಯತ್ನ ಇದ್ದಾರೆ ಶ್ರಮ ಆಗ್ತಿದ್ದಾರೆ ಅದು ಪೊಲೀಸ್ ಇಲಾಖೆ ಕೆಲಸ ಅದರೊಳಗೆ ಈ ತರ ಒಂದು ಪ್ರಕರಣ ಈಚೆಗೆ ಬಂದಿದ್ದು ನಮ್ಗೆ ಗೊತ್ತಾಗಿದ್ದು ಎಲ್ಲಾ ಕೇಸ್ಗಳು ಬಂದು ಬಿಜೆಪಿ ಬಂಬ ಹೊಡೆದಾಗ ಗೊತ್ತಾಯ್ತು ಓ ಈ ತರದ ಪ್ರಕರಣ ಇದೆಯಾ ಈ ತರ ಬಂದಿದ್ಯಾ ಅಂತ ಬಿಜೆಪಿಗು ವಿ ಎಚ್ ಬಿ ಕೇಸ್ಗಳನ್ನ ಗಜಂಗಗಳ ಕೇಸಗಳನ್ನ ಇಂಪಾಟ್ಕೊಂಡು ಎಷ್ಟೊಂದು ಕೇಸ್ ಈ ತರ ಕೇಸ್ ಇಂಪಾರ್ಟ್ ಕೊಂತಾ ಇದ್ರು ಅವ್ರಿಗೆ ಮಾಹಿತಿ ಇಲ್ವೇನೋ ಅದೊಳಗೆ ಅಥವಾ ಆರೋಪಿಗಳು ಕೂಡ ಅವ್ರಿಗೆ ಮನವಿ ಮಾಡಿಲ್ವೇನೋ ಈ ರೀತಿಯ ವಿಷಯಗಳು ಈ ರೀತಿಯ ವಿಷಯಗಳು ಬಹಳ ಇದಾವೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್